ಆತ್ಮೀಯ ವಿದ್ಯಾರ್ಥಿಗಳು, ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ಒಂದು ಹೊಸ ವರ್ಷವು ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ಆರೋಗ್ಯವನ್ನು ತರಲೆಂದು ಆರಿಸುತ್ತಾ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೆ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ವಿದ್ಯಾರ್ಥಿಗಳೇ, ನಾವು ನಿಮ್ಮ ಪಠ್ಯ ಪುಸ್ತಕದ ಒಂದು ಹಿಂದಿನ ಅವಧಿಯಲ್ಲಿ ಮೃಗಾಲಯದಲ್ಲಿ ಒಂದು ದಿನ ಎಂಬ ಪಾಠವನ್ನು ನೋಡ್ತಾ ಇದ್ವಿ, ತಿಳ್ಕೊಳ್ತಾ ಇದ್ವಿ ಅಲ್ವಾ. ಈಗಾಗಲೇ ನೀವು ಮೃಗಾಲಯ ಎಂದರೇನು, ಸೂಚನಾ ಫಲಕಗಳೆಂದರೇನು, ಮತ್ತು ಮಿತಿ ಪತ್ರಗಳೇನು, ಅವುಗಳು ಏನು ಒಳಗೊಂಡಿರುತ್ತೆ, ಹೀಗೆ ಹಲವಾರು ವಿಷಯ ತಿಳ್ಕೊಳ್ಳೋ ಜೊತೆಗೆ ಮೃಗಾಲಯ ಅಂದರೆ ಅಲ್ಲಿರ್ತಕ್ಕಂಥ ಒಂದು ಪರಿಸರ ಹೇಗಿರುತ್ತೆ ಅನ್ನೋದು ಸಹಿತ ನಿಮ್ಗೆ ಈಗಾಗಲೇ ತಿಳಿದಿರ್ತಕ್ಕಂಥ ವಿಷಯ. ಈಗ ನಾವು ಮುಂದಿನ ಪಾಠವನ್ನು ಈಗ ತಿಳಿಯುತ್ತಾ ಹೋಗೋಣ. ಹಿಂದಿನ ಒಂದಿನ ನೋಡ್ತಾ ಹೋದರೆ ಇಲ್ಲಿ ರೇವಂತ್ ಅವರು ಕಲನ್ನು ಎತ್ಕೊಂಡು ಚಿಂಪಾಂಜಿಗೆ ಹೊರಿತಾ ಇರ್ತಕ್ಕಂತಹ ಒಂದು ಸನ್ನಿವೇಶಕ್ಕೆ ಇಲ್ಲಿ ಮುಖ್ಯ ಆಗಿತ್ತು. ಈಗ ಅದರ ಮುಂದಿನ ಭಾಗವನ್ನು ಈಗ ನಾವು ನೋಡೋಣ. ಆದರ್ಶ್ ರೇವಂತ್ ಅದಕ್ಕೆ ಕದಬಡಿಯಬೇಡ, ಅಲ್ಲಿರುವ ಸೂಚನಾ ಫಲಕವನ್ನು ಓದು. ಇಲ್ಲಿ ಆದರ್ಶವನ್ನು ಮಾಡ್ತಾನೆ. ಇಲ್ಲಿ ರೇವಂತ್ ಅದನ್ನು ಎದ್ಕೊಂಡು ಏನು ಚಿಂಪಾಂಜಿಗೆ ಹೊಡಿಬೇಕಂತಹದ್ದಲ್ಲ, ಆ ದೃಶ್ಯವನ್ನು ಕಂಡಂತಹ ಆದರ್ಶ ಒಬ್ಬ ಸಹಪಾಠಿ. ಸಹಪಾಠಿ ಅಂದರೆ ಗೆಳೆಯ. ಗೆಳೆಯ ಸ್ನೇಹಿತ ಮಿತ್ರ ನಮ್ಮ ಬೇರೆ ಇವರನ್ನ ಕರಿತೀವಿ. ಆ ಗೆಳೆಯನಿಗೆ ನೋಡಿ ಹೇಳ್ತಾನೆ, ನೋಡು ರೇವ ಅದಕ್ಕೆ ಕಲ್ಲು ಹೊಡೆಯಬೇಡ. ಅಂದರೆ ಚಿಂಪಾಂಜಿಗೆ ಕಲ್ಲು ಹೊಡಿತಾರಲ್ಲ, ಆ ಚಿಂಪಾಂಜಿಗೆ ಕಲ್ಲು ಹೊಡೆಯಬೇಡ ಅಂತ ಇಲ್ಲಿ ಆ ವಿಷಯ ಹೇಳೋ ಜೊತೆಗೆ ಅಲ್ಲಿ ಒಂದು ಸೂಚನಾ ಫಲಕ ಇತ್ತು. ಆ ಸೂಚನಾ ಫಲಕ ಒಂದು ದೋಷ ಹೇಳ್ತಾರೆ, ನೋಡು ಆ ಸೂಚನಾ ಫಲಕವನ್ನು ನೀನು ಗಮನಿಸು ಓದು ಅಂತ ಇಲ್ಲಿ ಆದರ್ಶ ರೇವಂತನಿಗೆ ಹೇಳ್ತಾರೆ. ಸೂಚನಾ ಫಲಕವನ್ನು ಓದಿದ ರೇವಂತನು ಜೋರಾಗಿ ಪ್ರಾಣಿಗಳನ್ನು ಹಿಂಸಿಸಬಾರದು, ಅವು ಮತ್ತು ಅವುಗಳಿಗೆ ಹಿಂಡಿ ತಿನಿಸುಗಳನ್ನು ಕೊಡಬಾರದು. ಹೌದು ಮಕ್ಕಳು, ನಾವು ಮೃಗಾಲಯಕ್ಕೆ ಹೋದಾಗ ಅಥವಾ ಯಾವುದೇ ಒಂದು ಪ್ರಾಣಿಯನ್ನು ನಾವು ಕಂಡಾಗ ತಕ್ಷಣ ಅವಕ್ಕೆ ಆ ಕಲ್ಲು ತಂದು ಹೊಡೆಯೋದು, ಕಪ್ಪು ತಂದು ಕೊಡೋದು, ಯಾವುದೇ ರೀತಿಯ ಹಿಂಸೆಯನ್ನು ಹೊಡೆಯೋದಷ್ಟೇ, ಬೇರೆ ರೀತಿಯಲ್ಲಿ ಸಹಿತ ನಾವು ಯಾವುದೇ ರೀತಿಯ ಹಿಂಸೆಯನ್ನು ಅವಕ್ಕೆ ಮಾಡಬಾರದು. ಮತ್ತು ಆಹಾರ ಪದಾರ್ಥಗಳನ್ನು ಹಿಂಡಿ ತಿನಿಸುಗಳನ್ನು ಪ್ರಾಣಿಗಳಿಗೆ ಕೊಡಬಾರದು. ಏಕೆ ಅಂದರೆ ನೋಡಿ, ನಾವು ಯಾವುದೇ ಒಂದು ಪ್ರಾಣಿಗೆ ಹಿಂಸೆಯನ್ನು ಕೊಟ್ಟಾಗ ಅದು ಪ್ರತಿಕ್ರಿಯೆಯನ್ನು ತೋರಿಸಿ ನಮ್ಮ ಮೇಲೆ ಹಿಂಸೆಯನ್ನು ಮಾಡಬಹುದು. ಉದಾಹರಣೆಗೆ ಹಾವುಗಳಿರ್ಬೋದು, ಇವುಗಳಿರ್ತಕ್ಕಂಥ ಸಾಕಿರ್ತಕ್ಕಂತಹ ಬೆಕ್ಕುಗಳಿರ್ಬೋದು, ನಾಯಿಗಳಿರ್ಬೋದು, ಯಾವುದೇ ಪ್ರಾಣಿ ಇರ್ಬೋದು, ಎತ್ತು ಇರ್ಬೋದು, ಹಸುರಾಗಿರ್ಬೋದು, ನಾವು ಅವುಗಳೇನೋ ತೊಂದರೆ ಕೊಟ್ಟರೆ ಅವು ಏನು ಮಾಡ್ತವೆ, ನಮಗೆ ತೊಂದರೆಯನ್ನು ಕೊಡ್ತವೆ. ಹಾಗಾಗಿ ಪ್ರಾಣಿಗಳಿಗೆ ಹಿಂಸೆಯನ್ನು ಮಾಡಬಾರದು. ಕೇವಲ ಪ್ರಾಣಿಗಳಿಗೆ ಅಷ್ಟೇ ಅಲ್ಲ, ಮನುಷ್ಯರಿಗೂ ಸಹಿತ ಮಾನವರಿಗೂ ಸಹಿತ ನಾವು ಯಾವುದೇ ರೀತಿಯ ಹಿಂಸೆಯನ್ನು ಕೊಡಬಾರದು. ಈ ಹಿಂಸೆ ಅನ್ನೋದನ್ನು ಗೊತ್ತಾಗುತ್ತೆ. ಮೊದಲಿಗೆ ಗೋಪಗೌಡ ಅವನು ಸಹಿತ ಮನುಷ್ಯಾತ್ಮಕ ತತ್ವವನ್ನು ಅನುಸರಿಸಿ ತನ್ನದಾದ ಸಿದ್ಧಾಂತಗಳ ಮೂಲಕ ಅವನು ಒಬ್ಬ ಶ್ರೇಷ್ಠ ಪುರುಷ ಆದರು. ಹಾಗೆ ನಮ್ಮ ಭಾರತ ಸ್ವಾತಂತ್ರ್ಯ ಚಳವಳಿಯ ಮುಂಚೂಣಿಯಲ್ಲಿರ್ತಕ್ಕಂತಹ ನಾಯಕರಾಗಿರ್ತಕ್ಕಂತಹ ಆ ಮಹಾತ್ಮ ಗಾಂಧೀಜಿಯವರು ಸಹಿತ ಅಹಿಂಸಾ ತತ್ವವನ್ನು ಪಾಲಿಸುವ ಮೂಲಕ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಒಬ್ಬ ಮಹಾನ್ ವ್ಯಕ್ತಿ. ಎಂತಹ ಸಂದರ್ಭ ಬಂದರೂ ಸಹಿತ ಅವರು ಹಿಂಸಾ ಮಾರ್ಗವನ್ನು ಅನುಸರಿಸಲಿಲ್ಲ, ಅದರ ಬದಲಿಗೆ ಅಹಿಂಸಾ ಮಾರ್ಗವನ್ನೇ ಅನುಸರಿಸಿ ಅದರಲ್ಲೇ ನಡೆದುಕೊಂಡು ಅದೇ ನನ್ನ ಉಸಿರನ್ನು ತಿಳ್ಕೊಂಡಂತಹ ಗಾಂಧೀಜಿಯವರು ಅದರ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯಗಳು ಆ ಸ್ವಾತಂತ್ರ್ಯ ಕೊಡುವಲ್ಲಿ ಯಶಸ್ವಿಯಾಗುವಂತ ನಮ್ಮಲ್ಲಿ ಹೇಳ್ಬೋದು. ಒಂದು ಕಡೆ ಹಿಂಸೆಯನ್ನು ಮಾಡಬಾರ್ದು, ಓಕೆ, ಯಾಕಂದರೆ ಅವುಗಳ ಮೇಲೆ ತೊಂದರೆ ಆಗ್ಬೋದು ಅಥವಾ ಅವುಗಳ ಪ್ರಾಣಕ್ಕೆ ಅವುಗಳಕ್ಕೆ ಏನಾದರೂ ಆರೋಗ್ಯದ ಮೇಲೆ ಸಮಸ್ಯೆ ಆಗ್ಬೋದು. ಇನ್ನು ತಿಂಡಿ ತಿನಿಸುಗಳನ್ನು ಹೇಗೆ ಕೊಡಬಾರ್ದು ಅನ್ನೋ ಒಂದು ಸಂದೇಹ ನಿಮ್ಮಲ್ಲಿ ಮೂಡಿರ್ಬೋದು. ಅದೇ ರೀತಿಯ ಸಂದೇಹ ರೇವಂತನಲ್ಲಿ ಸಹಿತ ಮೂಡುತ್ತೆ. ಯಾಕೆ ಹೊಡಿಬಾರ್ದು, ನೋಡಿದ್ರೆ ಅವುಗಳಿಗೆ ಗಾಯ ಆಗ್ಬೋದು, ದೇಹಕ್ಕೆ ತೊಂದರೆ ಆಗ್ಬೋದು, ಅಥವಾ ಪ್ರಾಣಕ್ಕೆ ಹಾನಿ ಆಗ್ಬೋದು, ಬೇರೆ ಏನೊಂದು ಸಮಸ್ಯೆ ಆಗ್ಬೋದು, ನಮ್ಮ ಮೇಲೆ ಅವರು ದಾಳಿಯನ್ನು ಮಾಡಿ ನಮಗೇನಾದರೂ ತೊಂದರೆ ಆಗ್ಬೋದು. ಅಂದರೆ ಈ ತಿಂಡಿ ತಿನಿಸುಗಳು ಏನು ಮಾಡಬಾರ್ದು ಸಂದೇಹ ನಿಮ್ಮಲ್ಲಿ ಹೇಗೆ ಉಂಟಾದೋ
ಹಾಗೆ ದೇವತೆಗಳನ್ನು ನೋಡ್ತಾರಂತೆ ಹೇಗೆ ಅಂತ ಹೇಳೋಣ. ಕ್ಷಮಿಸಿ, ಪ್ರಾಣಿಗಳನ್ನು ಹಿಂಸಿಸಬಾರದು ಸರಿ, ಆದರೆ ತಿಂಡಿ ತಿನಿಸುಗಳನ್ನು ಹೇಗೆ ಕೊಡಬಾರದು ಸರ್? ಕ್ಷಮಿಸಿ ಸರ್, ನನ್ನ ತೊಂದರೆ ತಪ್ಪಾಯಿತು. ನಾವು ಮಾಡ್ತಕ್ಕಂಥ ತಪ್ಪನ್ನು ಒಪ್ಕೊಂಡಾಗ ನಾವು ಮುಂದೆ ಬರ್ತಕ್ಕಂತಹ ಯಾವುದೇ ಸಂದರ್ಭದಲ್ಲಿ ಮುನ್ನಡೆಯುತ್ತೆ, ಅದು ಸಹಾಯ ಆಗುತ್ತೆ. ತಪ್ಪನ್ನು ಸರಿ ಅಂತ ಬಳಸೋದು ತಪ್ಪು. ನಾವು ಮಾಡಿದ್ದು ತಪ್ಪು, ತಪ್ಪಾಗಿದೆ ಅಂತ ನೀವು ಒಪ್ಕೊಂಡು ಮುಂದೆ ಅದು ತಿದ್ದುಕೊಳ್ತಕ್ಕಂಥ ಪ್ರಯತ್ನಗಳನ್ನು ನಾವು ಮಾಡ್ಕೋಬೇಕು. ಹಾಗೆ ಇಲ್ಲಿ ದೇವರು ಸಹಿತ ಕನ್ನಡ ತಿದ್ದುಕೊಂಡು ಚಿಪ್ಪಾಚಿಗೆ ಬೆಳಕು ಅಂದರೋ ಅದು ಆದರ್ಶ ಮಾರ್ಗದಿಂದ ತಪ್ಪು ಎಂಬ ತಿಳುವಳಿಕೆ ಅವನಿಗೆ ಬಂದಿದ್ದರಿಂದ ಶಿಕ್ಷಕರಲ್ಲಿ ಅಂದರೆ ಕ್ಷಮೆಯನ್ನು ಕೇಳ್ತಾರೆ. ನಾನು ಸಹಿತ ಈ ಕ್ಷಮೆಯನ್ನು ಕೇಳ್ತಕ್ಕಂಥ ಗುಣ ಇರಬೇಕು. ಅಂತ ಯಾವಾಗ ನಾನು ಮಾಡಿದ್ದು ತಪ್ಪು ಎಂಬ ಅರಿವು ನಮ್ಮಲ್ಲಿ ಆದಾಗ ನಾವು ಕ್ಷಮೆಯನ್ನು ಕೇಳಲೇಬೇಕು. ಅದೇ ರೀತಿ ಇಲ್ಲಿ ದೇವರು ಕ್ಷಮೆಯನ್ನು ಕೇಳ್ತಾನೆ, ಆಯ್ತು ಸರ್ ಪ್ರಾಣಿಗಳನ್ನು ಹಿಂಸಿಸಬಾರದು ಸರಿ, ಆದರೆ ತಿಂಡಿ ತಿನಿಸುಗಳನ್ನ ಹೇಳ್ಕೊಳ್ಬಾರ್ದು, ತಿಂಡಿ ತಿನಿಸುಗಳನ್ನ ಹೇಳ್ಕೊಳ್ಬಾರ್ದು ಅಂತ ಇಲ್ಲಿ ದೇವರು ಇಲ್ಲಿ ಹೇಳ್ತಾನೆ. ಸರ್ ಹೇಗೆ ಒಂದು ಆ ಸಂದೇಹ ಉಂಟಾಗುತ್ತೋ ಅದೇ ರೀತಿಯ ಸಂದೇಹ ಇಲ್ಲಿ ದೇವರು ಆಗಿತ್ತು. ಆದರೆ ಶಿಕ್ಷಕರು ಅದಕ್ಕೆ ಏನು ಉತ್ತರವನ್ನು ಕೊಟ್ಟರು ಅನ್ನೋದನ್ನು ಈಗ ನೋಡೋಣ. ಮಕ್ಕಳೇ, ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಅವುಗಳಿಗೆ ಸಾಕಷ್ಟು ಆಹಾರವನ್ನು ಕೊಡುತ್ತಾರೆ. ಇಲ್ಲಿಗೆ ಬರುವರೆಲ್ಲರೂ ಆಹಾರವನ್ನು ಸುತ್ತಾ ಹೋದರೆ ಅವುಗಳ ಆರೋಗ್ಯ ಕೆಡಬಹುದು, ಇಲ್ಲವೇ ಕೆಲವು ಪ್ರಾಣಿಗಳಿಂದ ನಮಗೆ ತೊಂದರೆಯಾಗಬಹುದು. ಮಕ್ಕಳೇ, ಏಕೆ ನಾವು ಆಹಾರಗಳನ್ನು ಅಥವಾ ತಿಂಡಿ ತಿನಿಸುಗಳನ್ನು ಪ್ರಾಣಿಗಳಿಗೆ ಕೊಡಬಾರದು ಅಂತಂದರೆ, ಈ ಪ್ರಾಣಿ ಸಂಗ್ರಹಾಲಯದಲ್ಲಿ ಅಥವಾ ಮುಗಾದಲ್ಲಿ ಇರುವ ಪ್ರಾಣಿಗಳಿಗೆಲ್ಲ ಆ ಪ್ರಾಣಿಗಳಿಗೆ ಆಹಾರವನ್ನು ನೀಡಲಂತಲೇ ಸಿಬ್ಬಂದಿಯವರನ್ನು ಇಲ್ಲಿ ನೇಮಕವನ್ನು ಮಾಡಿರ್ತಾರೆ. ಅಲ್ಲಿ ಅದಕ್ಕಾಗಿ ಅಲ್ಲಿ ಆಹಾರ ನೀಡೋಕ್ಕೆ ಕೆಲವು ವ್ಯಕ್ತಿಗಳನ್ನು ನೇಮಕ ಮಾಡಿರ್ತಾರೆ. ಅವರೇನು ಮಾಡ್ತಾರೆ, ಯಾವ್ಯಾವ ಪ್ರಾಣಿಗೆ ಯಾವ ಆಹಾರವನ್ನು ನೀಡಬೇಕು, ಯಾವ ಸಮಯಕ್ಕೆ ನೀಡಬೇಕು, ಎಷ್ಟು ಆಹಾರವನ್ನು ನೀಡಬೇಕು ಎನ್ನುವ ಎಲ್ಲ ವಿವರ ಅವರಿಗೆ ತಿಳಿದಿರುತ್ತೆ. ಉದಾಹರಣೆಗೆ ಈಗ ಆನೆಗೆ ಏನಾಗಬೇಕು, ಹುಲ್ಲಿನ ಹುಲ್ಲಾಗಿರ್ಬೋದು ಅಥವಾ ಕಪ್ಪು ಆಗಿರ್ಬೋದು, ಈ ರೀತಿಯ ಆಹಾರವನ್ನು ನೀಡಬೇಕು. ಅದರ ಬದಲಿಗೆ ಅದಕ್ಕೆ ಮಾಂಸ ಕೊಟ್ಟರೆ ಅಲ್ವಾ, ಹುಲಿ ಸಿಂಹ ಚರಿತ್ರೆಗೆ ಅವು ಮಾಂಸಾಹಾರ ಪ್ರಾಣಿಗಳು, ಅವಕ್ಕೇನಾದರೂ ಹುಲ್ಲು ಈ ಥರ ಸಸ್ಯಗಳನ್ನು ಕೊಟ್ಟರೆ ಅದಿಂತವ ಇಲ್ಲ. ಹಾಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡಿರ್ತಕ್ಕಂತಹ ಸಹಾಯಕಾರ ಒಂದು ಗುಂಪು ಆ ಮುಂಗಾಲದಲ್ಲಿ ಇರುತ್ತೆ. ಅವರೇನು ಮಾಡ್ತಾರೆ, ಸಮಯಕ್ಕೆ ಸರಿಯಾಗಿ ಆ ಪ್ರಾಣಿಗಳಿಗೆ ತಿಂಡಿ ತಿನಿಸುಗಳನ್ನು, ನೀರಿನ ವ್ಯವಸ್ಥೆಯನ್ನು, ಅವಳ ಆಹಾರ ತಪಾಸಣೆಯನ್ನು ಮತ್ತು ಅವಳ ಸ್ವಚ್ಛತೆಯನ್ನು ಹೀಗೆ ಅವಳು ಏನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಅವರು ಮಾಡ್ತಾ ಇರ್ತಾರೆ. ಆದರೆ ನಾವು ಅಂದರೆ ಪ್ರವಾಸಿಗರು ಮತ್ತು ವೀಕ್ಷಕರು ಅಲ್ಲಿಗೆ ಹೋದಾಗ ನಮ್ಮನ್ನು ಬೆಳೆಯತಕ್ಕಂಥ ಆಹಾರವನ್ನು ಒಳಗೆಪಟ್ಟರೆ ಅವ್ರು ತಿಂದವೇನು ಅಂತ ಹೇಳ್ತಾರೆ. ಆದರೆ ಅವುಗಳ ಆಹಾರ ಆರೋಗ್ಯ ಕೆಡಬಹುದು. ಯಾಕಂದರೆ ನಾವು ಸಹಿತ ಹೊಟ್ಟೆ ತುಂಬ ಊಟ ಮಾಡಿದಂಥದ್ರಲ್ಲಿ ಮತ್ತೆ ನಾವು ಕೂಡ ಏನಾದರೂ ತಿಂದರೆ ನಮಗೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗಬಹುದು ಅಥವಾ ಬಹಳ ಸಮಸ್ಯೆಗಳು ಹೊಟ್ಟೆ ಬರುತ್ತೆ ಅಥವಾ ಬೇರೆ ಬೇರೆ ಸಮಸ್ಯೆಗಳು ಉಂಟಾಗುತ್ತೆ. ಹಾಗೆ ಅವುಗಳ ಆರೋಗ್ಯದಲ್ಲೂ ಸಹಿತ ಹೆಚ್ಚು ಕಡಿಮೆ ಆಗಬಹುದು ಒಂದು ಕಾರಣ. ಆದರೆ ಇನ್ನೊಂದು ಕಾರಣ ಏನಪ್ಪ ಅಂದರೆ ಆ ಪ್ರಾಣಿಗಳಿಂದ ನಮಗೆ ಏನಾದರೂ ಇಲ್ಲಿ ತೊಂದರೆ ಆಗಬಹುದು. ಉದಾಹರಣೆಗೆ ಮಂಗಕ್ಕೆ ನೀವು ಬಾಯಿ ಹಾಕೊಂಡು ಹೋಗ್ತೀರ, ಅದೇನು ಮಾಡುತ್ತೆ, ತಕ್ಷಣ ನಿಮ್ಮ ಮೇಲೆ ಹಾರಿ ಬಿಡುತ್ತೆ. ಹಾರಿ ನಿಮ್ಮ ಮೇಲೆ ಬೇಕಾದ ಬಾಳೆಹಣ್ಣನ್ನು ಬೆಸ್ಕೊಳ್ಳಲು ಪ್ರಯತ್ನ ಮಾಡುವಾಗ ನಿಮ್ಮ ಮುದ್ದೆಯ ಮೇಲೆ ಅದರ ಉಗುರುಗಳಿಂದ ಜೋರಬಹುದು ಅಥವಾ ಹಲ್ಲುಗಳನ್ನು ಕಡಿಯಬಹುದು, ಈ ರೀತಿ ತೊಂದರೆ ಆಗುತ್ತೆ. ಅಥವಾ ಈ ಹುಲಿ ಸಿಂಹ ಚಿರತೆಯಂತಹ ವ್ಯಾಘ್ರ ಪ್ರಾಣಿಗಳು ಅಥವಾ ದೂರ ಪ್ರಾಣಿಗಳನ್ನು ಅಥವಾ ಮಾಂಸಾಹಾರ ಪ್ರಾಣಿಗಳನ್ನು ಕಟ್ಟಿರ್ತೇವೋ ಅವುಗಳಿಗೆ ಮಾಡಿಕೊಳ್ಳುವಾಗ ನೀವು ಅವಳ ಬಾಯಲ್ಲಿ ಸಿಕ್ಕಾಗಬಹುದು. ಹೀಗೆ ನಮಗೂ ತೊಂದರೆ ಆಗಬಹುದು ಅಥವಾ ಅವುಗಳಿಗೂ ತೊಂದರೆ ಆಗಬಹುದು ಅಥವಾ ಅವುಗಳ ಆರೋಗ್ಯದ ಮೇಲೆ ಸಹಿತ ತೊಂದರೆ ಆಗಬಹುದು. ಹಾಗಾಗಿ ನಾವು ಈ ಮಾಲಯಕ್ಕೆ ಹೋದಾಗ ನಾವು ಏನು ತಿಂಡಿ ತಿನಿಸುಗಳನ್ನು ಅವುಗಳಿರ್ತಕ್ಕಂತಹ ತಿಂಡಿ ತಿನಿಸುಗಳನ್ನು ಅವುಗಳಿಗೆ ಕೊಡುವ ಪ್ರಯತ್ನವನ್ನು ಮಾಡಬಾರದು ಅಂತ ಇಲ್ಲಿ ಶಿಕ್ಷಕರು ಹೇಳ್ತಾರೆ. ಸರಿ, ಮುಂದೆ ಹೀಗೆ ಮಾತನಾಡುತ್ತಾ ಹೋಗುವಾಗ ಶಶಾಂಕರು ಜೋರಾಗಿಯೇ, ಇಲ್ಲಿ ನೋಡ್ರೋ ಊರಿಲ್ಲ ಆನೆ ಹುಲಿ ಕಾಡಂಬೆ ಜಿಂಕೆ ಕೋತಿ
ಇಲ್ಲಿ ಈ ವಾಕ್ಯದಲ್ಲಿ ರೋಡ್ರು ಎಂಬ ಒಂದು ಪದ ಇದೆ ಅಲ್ವಾ, ಏನಿದೆ ನೋಡ್ರೋ, ಇದು ಆಡು ಭಾಷೆಯ ಪದ, ಆಡು ಭಾಷೆಯ ನಾವು ಮಾತನಾಡ್ತಕ್ಕಂತಹ ಭಾಷೆಯ ಪದ ಇದು. ಪ್ರಾಥಮಿಕ ಭಾಷೆಯಲ್ಲಿ ಹೀಗಿಲ್ಲ, ನೋಡಿರೋ ನೋಡಿರೋ ಎಂಬ ಒಂದು ಪ್ರಾಥಮಿಕ ಭಾಷೆ, ನಾವು ಆಡು ಭಾಷೆಯಲ್ಲಿ ನೋಡ್ರೋ ಅಂತ ಇಲ್ಲಿ ಉಚ್ಚಾರಣೆ ನಾವು ಮಾಡ್ತೇವೆ. ಹೀಗೆ ನಾವು ಮಾತನಾಡುವಾಗ ಪ್ರಾಥಮಿಕ ರೂಪದಲ್ಲಿರ್ತಕ್ಕಂತಹ ಪದಗಳ ಬಳಕೆಯನ್ನು ನಾವು ನೇರವಾಗಿ ಮಾಡುವ ಬದಲಿಗೆ ಅವುಗಳನ್ನ ಸಂಕ್ಷಿಪ್ತಕರಿಸಿ ಸರಳೀಕರಿಸಿ ಮಾಡಿದ್ರೆ ಆಡು ಭಾಷೆಯಲ್ಲಿ ಈ ರೀತಿ ನಾವು ಮಾತನಾಡ್ತೇವೆ. ವಿದ್ಯಾರ್ಥಿಗಳೇ, ನೀವು ಸಹಿತಷ್ಟೇ ನೀವು ಪ್ರತಿದಿನ ಮನೆಯನ್ನು ಇರುವಂತೆ ಮಾತನಾಡುವಾಗ ಈ ಥರದ ಹಲವಾರು ಪದಗಳನ್ನು ನೀವು ಅಲ್ಲಿ ಬಳಸುವುದನ್ನು ನೀವು ಗಮನಿಸಿ ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಅವು ನಮಗೆ ತಿಳಿಯುತ್ತವೆ. ಬರುತ್ತೆ ನಾವು ಹಾಗೆ ಮಾತನಾಡ್ತಾ ಹೋದಾಗ ಅದು ತಿಳಿಯೋದಿಲ್ಲ, ನಾವು ಸೂಕ್ಷ್ಮ ಗಮನಿಸ್ಬೇಕು. ಉದಾಹರಣೆಗೆ ಅಮ್ಮ ನಿಮ್ಮ ಅಮ್ಮ ಹೇಳ್ತಾರೆ, ಏ ಬಾರ ಇದೆ ಆದ ತಮ್ಮ ತಮ್ಮ ಅಂದರೆ ತೆಗೆದುಕೊಂಡ ಬಾರ, ತಂದೆಯ ತಂದೆಯ, ತಿಂದಿಯ ತಿನ್ನುತ್ತೀಯ, ಈ ರೀತಿ ಹಲವಾರು ಪದಗಳನ್ನು ಅವರು ಬಳಸ್ತಾರೆ. ಅದರಲ್ಲೂ ಕುರಿತ ಕ್ರಿಯಾಪದಗಳನ್ನು ಈ ರೀತಿ ಆಡು ಭಾಷೆಯಲ್ಲಿ ನಾವು ಹಲವಾರು ಪದಗಳನ್ನು ಬಳಸ್ತೇವೆ. ಅದರಲ್ಲಿ ಒಂದು ನೋಡೋದೇ ನೋಡಿರೋ ನೋಡು, ಹೀಗೆ ಮುಂದಿನ ಸಹಿತ ಹಲವಾರು ಪದಗಳು ಬರ್ತವೆ. ಬಂದಾಗ ನಮ್ಮಲ್ಲಿ ನೋಡೋಣ. ಶಿಕ್ಷಕಿ, ಹೌದು ನಿಮಗೆ ಅವುಗಳ ಬಗ್ಗೆ ಇನ್ನಷ್ಟು ವಿವರಗಳನ್ನು ತಿಳಿಸುತ್ತೇನೆ. ಶಿಕ್ಷಕಿ ಹೇಳ್ತಾಳೆ, ಹೌದು ಅವೆಲ್ಲ ಕಾಡು ಪ್ರಾಣಿಗಳು, ಅವುಗಳ ಬಗ್ಗೆ ನಾನು ಇನ್ನಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸುತ್ತೇನೆ. ನೋಡ್ತಾ ಹೋಗೋಣ ಅಂತ ಇಲ್ಲಿ ಶಿಕ್ಷಕಿ ಹೇಳ್ತಾಳೆ. ಅದಕ್ಕೆ ಬೇರೆ ಏ ಅಲ್ಲಿ ನೋಡ್ರು ಆನೆ ಹೇಗೆ ತನ್ನ ಸೊಂಡಿಲಿಂದ ನೀರನ್ನು ಸುಂದುಕೊಳ್ತಾ ಇದೆ, ಏ ಅಲ್ಲಿ ನೋಡ್ರು ನೋಡಿರೋದಲ್ಲಿ ನೋಡಿರುವ ಆನೆ ಹೇಗೆ ತನ್ನ ಸೊಂಡಿಲಿನಿಂದ ನೀರನ್ನ ಸುಂದುಕೊಳ್ತಾ ಇದೆ. ನಾವು ಸಕ್ರಿಯತೆಯನ್ನು ಕರೆಯುವುದಾಗ ಅಲ್ಲಿರ್ತಕ್ಕಂಥ ಆನೆ ಬಿಡದ ಪ್ರಾಣಿಗಳು ಬೆಳಗಿನ ಸಂದರ್ಭದಲ್ಲಿ ಹೇಗೆ ನಮ್ಮನ್ನು ಮನರಂಜಿಸುತ್ತವೆ. ನಾವು ಸ್ನಾನ ಮಾಡ್ತಾ ಇರುವಾಗ ಅಲ್ಲಿನ ಮಾವಕರು ಅವುಗಳಿಗೆ ಸ್ವಚ್ಛತೆ ಕರಿಬೇಕು ಅಂದಾಗ ಅವನೇ ಮಾಡ್ತವೆ, ಸೊಳ್ಳೆಯಲ್ಲಿ ನೀರನ್ನು ತೆಗೆದುಕೊಂಡು ತನ್ನ ಮೈ ಮೆಚ್ಚಿಕೊಳ್ಳೋದು ಅಥವಾ ನಮ್ಮ ಮೆಚ್ಚಿಕೊಂಡು ಸುರಿಯೋದು, ಈ ರೀತಿಯ ಒಂದು ಚಟುವಟಿಕೆಯನ್ನು ನೀರಿನ ಆಟಗಳನ್ನು ಆಡ್ತಾ ಇರ್ತಾರೆ. ಅದು ನಮಗೆ ಸಂತೋಷವಾಗಿ ಕಾಣಿಸುತ್ತೆ. ಹಾಗೆ ನೀರನ್ನು ಸುರಿದುಕೊಳ್ಳುತ್ತಾ ಇದೆ, ಸುಮತಿ ಹೌದು ಎಷ್ಟು ಚೆನ್ನಾಗಿದೆ ಅಲ್ವ ನೋಡ್ಲಿಕ್ಕೆ. ಆ ಆನೆ ನೀ ಸೊಳ್ಳಿನಿಂದ ನೀರನ್ನು ತೆಗೆದುಕೊಂಡು ತನ್ನ ಮೈಮೇಲೆ ಹಾಕೊಳ್ತಕ್ಕಂಥ ಒಂದು ದೃಶ್ಯವನ್ನು ನೋಡಿದಂಥ ಬೇಬಿ ತನ್ನ ಸ್ನೇಹಿತರಿಗೆ ಹೇಳ್ತಕ್ಕಂಥ ಸುಮತಿ ಹೇಳ್ತಾಳೆ, ಹೌದು ಅದೆಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನೋಡ್ಲಿಕ್ಕೆ ನೋಡ್ಲಿಕ್ಕೆ ನೋಡೋದಕ್ಕೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಸುಮ್ಮನೆ ಹೇಳ್ತಾಳೆ. ಮೇಲೆ ಅಲ್ಲಿ ನೋಡು ಮುಂದ ಅಲ್ಲಿರುವ ಸೂಚನಾಪದಕವನ್ನು ತಿರುಗಿಸುತ್ತಿದೆ. ಹಾಗೆ ಮುಂದೆ ಒಂದು ಮುಂದ ಏನು ಮಾಡ್ತಾ ಇತ್ತು, ಒಂದು ಸೂಚನಾಪದಕ ಆ ಸೂಚನಾಪದಕದ ಮೇಲೆ ಕೂತ್ಕೊಂಡು ಅದನ್ನು ತಿರುಗಿಸ್ತಾ ಇತ್ತು. ಅದನ್ನು ಗಮನಿಸತಕ್ಕಂಥ ಬೇರೆ ಅಲ್ಲ ತನ್ನ ಸ್ನೇಹಿತರಿಗೆ ಮತ್ತೆ ಶಿಕ್ಷಕರ ಗಮನಕ್ಕೆ ಹೇಳುತ್ತಾಳೆ. ಅವಾಗ ಶಿಕ್ಷಕ ಹೌದು ಬೇರೆ ಅದು ಸೂಚನಾ ಫಲಕವನ್ನು ತಿರುಗಿಸುತ್ತಾ ಪಾಠ ಮಾಡುತ್ತಿದೆ, ಪಕ್ಷಿಗಳ ವಿಭಾಗಕ್ಕೆ ದಾರಿ ಎಂದು ಅದರಲ್ಲಿ ಬರೆದಿದೆ. ಆಮೇಲೆ ಆ ಅಮ್ಮ ಏನು ಮಾಡ್ತದಂದ್ರೆ ಸೂಚನಾ ಫಲಕವನ್ನು ಕೂತ್ಕೊಂಡು ಅದನ್ನು ತಿರುಗಿಸ್ತಾ ಇದೆ, ಅದೇನು ಮಾಡ್ತದೆ ತಿರುಗಿಸ್ತಾ ಇದೆ ಅಂತ ಹೇಳ್ತಾ ಆ ಸೂಚನಾ ಫಲಕ ಏನು ಬರುತ್ತಪ್ಪ ಅಂದರೆ
ಅಕ್ಷರಗಳನ್ನು ಮಗಕ್ಕೆ ಧಾರಿ ಅಂತ ಬರೆದಿತ್ತು. ಆ ಫಲಕವನ್ನು ತೆರೆಸ್ತಾ ಇತ್ತು ಲಕ್ಷ್ಮಿ. ಟೀಚರ್ ಸೂಚನಾ ಫಲಕವನ್ನು ತಿರುಗಿಸಿದ ಮಗ ಮರ ಹತ್ತಿ ಹೋಯಿತು, ಮರ ಹತ್ತಿ ಹೋಯಿತು ಹೋಯಿತು ಹೋಯಿತು. ಸೂಚನಾ ಫಲಕವನ್ನು ತಿರುಗಿಸಿಬಿಟ್ಟರೆ ಪ್ರೇಕ್ಷಕರಿಗೆ ತುಂಬಾ ತೊಂದರೆ ಆಗುತ್ತದೆ. ಹೀಗೆ ಮಂಗ ಆ ಸೂಚನಾ ಫಲಕವನ್ನು ತಿರುಗಿಸಿಕೊಡ್ತಲ್ಲ ಅದು ಹಾಗೆ ಇದ್ದರೆ ಇಲ್ಲಿ ಬರ್ತಕ್ಕಂತಹ ಪ್ರವಾಸಿಗರಿಗೆ ಅಥವಾ ವೀಕ್ಷಕರಿಗೆ ಹಲವಾರು ತೊಂದರೆ ಆಗುತ್ತೆ ಅಂತ ಇಲ್ಲಿ ಶಿಕ್ಷಕಿ ಹೇಳ್ತಾಳೆ. ಅದೇ ಮಂಗೇ ಮಂಗು ಸೂಚನಾ ಫಲಕವನ್ನು ತಿರುಗಿಸಿದ್ದರಿಂದ ಪಕ್ಷಿಗಳ ಯುವನಕ್ಕೆ ಹೋಗುವುದರ ಬದಲಾಗಿ ಹೊರಗೆ ಹೋಗಬೇಕಾಗುತ್ತದೆ ಅಲ್ಲವೇ. ಮಂಗಕ್ಕಂತ ಕೆಲಸ ಮಾಡಿಬಿಟ್ಟು ಅಲ್ಲಿರ್ತಕ್ಕಂತಹ ಪ್ರಾಣಿಗಳ ಪಕ್ಷಗಳ ಮಟ್ಟಕ್ಕೆ ದಾರಿ ಎಂಬ ಫಲವನ್ನು ಬರತಕ್ಕಂಥ ಸೂಚನಾ ಫಲಕವನ್ನು ತಿರುಗಿಸಿದ್ರಿಂದ ಪಕ್ಷಿಗಳ ವಿಭಾಗಕ್ಕೆ ಹೋಗಬೇಕಾಗಿರ್ತಕ್ಕಂತಹ ವೀಕ್ಷಕರು ಈ ದುಬಾರಿಯಿಂದ ಹೊರಗಡೆಗೆ ಹೋಗಬೇಕಾಗುತ್ತೆ. ಅಂದರೆ ಅಲ್ಲಿ ಏನು ಹೊರಗಡೆ ಹೋದರೆ ಪಕ್ಷಿಗಳ ವಿಭಾಗಕ್ಕೆ ದಾರಿ ಅಂತ ಅಲ್ಲಿ ಆ ಚಿಹ್ನೆ ಇತ್ತು. ಆ ಚಿಹ್ನೆ ಏನು ಮಾಡೋದು ಎಡಭಾಗಕ್ಕೆ ತಿಳಿಸಬಹುದು, ಈ ಕಡೆ ಹೋದರೆ ಪಕ್ಷಗಳು ಬರ್ತಂತೆ ಇತ್ತು, ಅದನ್ನೇನು ಮಾಡೋದು ಎಡಭಾಗಕ್ಕೆ ತಿಳಿಸಿದ್ರು. ಅವಾಗ ಈ ಎಡಭಾಗಕ್ಕೆ ಆ ಮೃಗದಿಂದ ಹೊರಗಡೆ ಹೋಗ್ತಕ್ಕಂತಹ ದಾರಿ, ಹಾಗಾಗಿ ವೀಕ್ಷಕರಿಗೆ ಹಲವಾರು ತೊಂದರೆ ಆಗುತ್ತೆ ಹಲವಾರು ರೀತಿಯಲ್ಲಿ. ಕೇವಲ ಪಕ್ಷಿಗಳು ಇರುವಾಗ ಹೋಗಬೇಕಂತವರು ಹೊರಗಡೆ ಹೋಗ್ಬೋದು, ಅಥವಾ ಇನ್ನೂ ಬೇಕಾದ ನೋಡ್ತಕ್ಕಂತಹ ಸ್ಥಳಗಳಿರುವುದರಲ್ಲಿ ಅವುಗಳನ್ನು ನೋಡ್ತಕ್ಕಂತಹ ಒಂದು ಅವ್ಯವಸ್ಥೆ ಅವರಿಗೆ ಆಗ್ಬೋದು. ಒಂದು ಸಾರಿ ನಾವು ಹೊರಗಡೆ ಹೋಗಿ ಮೃಗಾಲಯ ಹೋಗಿರ್ಬೋದು, ಯಾವುದೇ ಒಂದು ಈ ರೀತಿಯ ಪ್ರವಾಸ ಸ್ಥಳಗಳಿದ್ದಾಗ ಒಂದು ಸಾರಿ ಹೊರಗೆ ಹೋದರೆ ಮತ್ತೆ ನಾವು ಒಳಗಡೆ ಬಂದರೆ ಮತ್ತೆ ಕೀರ್ತಿಗಳನ್ನು ಪ್ರವೇಶ ಮಾಡುವುದರೆ ಒಳಗಡೆ ಬರಬೇಕು. ಹಾಗಾಗಿ ಇಲ್ಲಿ ವೀಕ್ಷಕರಿಗೆ ಅಥವಾ ಪ್ರವಾಸಿಗರಿಗೆ ಹಲವಾರು ರೀತಿಯ ತೊಂದರೆ ಆಗ್ಬೋದು. ಅಂತಹ ತೊಂದರೆಯನ್ನು ಇಲ್ಲಿ ಕೋತಿ ಮಾಡಿರ್ಬೋದು, ಚೇಷ್ಟೆಯ ಮಂದು ಮಾಡಿರ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಸುಮ್ಮನೆ ಪಾಪ ಎಷ್ಟು ತೊಂದರೆ ಆಗುತ್ತಿದೆ ಅಲ್ಲವೇ, ಇದನ್ನು ಯಾರು ಸರಿಪಡಿಸ್ತಾರೆ, ಯಾರು ಸರಿಪಡಿಸೋರು? ನಿಮ್ಮ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಆದಾಗ ಮನೆಯಲ್ಲಿರ್ತಕ್ಕಂತಹ ಹಿರಿಯರು ಅವರ ಹಿರಿಯರ ಗಮನಕ್ಕೆ ಬಂದಾಗ ಅದನ್ನು ಸರಿಪಡಿಸ್ತಾರೆ. ಅಥವಾ ನಿಮ್ಮ ಮನೆಯಲ್ಲಿ ಒಂದು ಓದೋದ್ರಲ್ಲಿ ಲೈಟ್ ಇರ್ಬೋದು, ಫ್ಯಾನ್ ಆಗಿರ್ಬೋದು, ಅಥವಾ ನಿಮ್ಮಲ್ಲಿರ್ತಕ್ಕಂಥ ಮಂಚ ಆಗಿರ್ಬೋದು, ಅಥವಾ ಏನೋ ಒಂದು ವಸ್ತು ಹಾಳಾದಾಗ ಅದಕ್ಕೆ ಸಂಬಂಧಪಟ್ಟಂತಹ ವ್ಯವಸ್ಥೆ ಮಾಡ್ತಕ್ಕಂಥ ಗಮನಕ್ಕೆ ತಂದಾಗ ಅದನ್ನು ಸರಿ ಮಾಡ್ತಾರೆ. ನಿಮ್ಮ ಹತ್ತಿರದಲ್ಲಿ ಡೆಸ್ಕ್ ಆಗಿರ್ಬೋದು, ಫ್ಯಾನ್ ಏನೋ ಒಂದು ಹಾಳಾಗಿರುತ್ತೆ, ಅದನ್ನು ನೀವು ಪರಿದರ್ಶನಕ್ಕೆ ಗಮನಕ್ಕೆ ತಂದಾಗ ಅವ್ರೇನು ಮಾಡ್ತಾರೆ, ಅವರ ಮೇಲಿನ ಸಂಬಂಧಪಟ್ಟಂತ ಅವ್ರು ಹೇಳ್ತಾರೆ, ಅವ್ರೇನು ಮಾಡ್ತಾರೆ, ಅಲ್ಲಿ ಯಾರು ಸರಿ ಮಾಡ್ತಾರೋ ಅವ್ರು ಹೇಳ್ತಾರೆ. ಹೀಗೆ ಆ ಒಂದು ವಿಷಯ ಗೊತ್ತಾದಾಗ ಏನಾಗುತ್ತೆ, ಅದು ಸರಿಯಾಗುತ್ತೆ, ಮತ್ತು ಅದು ಅಲ್ಲೇ ಇದ್ದಪ್ಪ ಅಂದರೆ ಅದು ಸರಿಯಾಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಸುಮ್ಮನೆ ಹೇಳ್ತಾರೆ ಪಾಪ ಈ ಕೋತಿ ಮಾಡೋದ್ರಿಂದ ಪ್ರೇಕ್ಷಕರಿಗೆ ಅಥವಾ ವೀಕ್ಷಕರಿಗೆ ಹಲವಾರು ತೊಂದರೆ ಆಗುತ್ತಲ್ಲ, ಎಷ್ಟು ತೊಂದರೆ ಆಗುತ್ತದೆ ಅಲ್ವಾ. ಆ ಪಕ್ಷಿಗಳ ವಿಭಾಗ ನೋಡೋದು ಇಂತ ತಪ್ಪು, ಇನ್ನೂ ಮೃಗಾಲಯದಲ್ಲಿ ಬೇರೆ ಬೇರೆ ಸ್ಥಳವನ್ನು ನೋಡೋಗ್ತದೆ ಇತ್ತು, ಅದರಿಂದಲೂ ಸಹಿತ ಮಚ್ಚಿಟ್ಕೊಳ್ಳೋದು, ಹೀಗೆ ಹಲವಾರು ತೊಂದರೆಗಳು ಆಗುತ್ತವೆ ಅಲ್ವಾ. ಹಾಗಾದರೆ ಇದನ್ನು ಯಾರು ಸರಿಪಡಿಸ್ತಾರೆ ಅಂತ ಇಲ್ಲಿ ಸುಮ್ಮನೆ ಕೇಳ್ತಾಳೆ. ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಇಷ್ಟು ಹೊತ್ತಿಗೆ ಇಷ್ಟು ಸಾಕು ಮುಂದಿನ ಪಾಠವನ್ನು. ಆದರೆ ಮುಂದೆ ಯಾರು ಈ ಅವ್ಯವಸ್ಥೆಯನ್ನು ಏನು ಮಂಗದಿಂದ ಆಗಿರ್ತಕ್ಕಂತಹ ಒಂದು ಅವ್ಯವಸ್ಥೆಯನ್ನು ಯಾರು ಸರಿಪಡಿಸ್ತಾರೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಈಗ ನೀವು ಇವತ್ತಿನ ಒಂದು ಪಾಠವನ್ನು ಓದಿ ಈಗ ಕೊಡ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆಯಿರಿ. ಪದಗಳನ್ನು
ಮನೆಯಲ್ಲಿ ಮಾತನಾಡುವಾಗ ಬಳಸುವ ಆಡು ಭಾಷೆಯ ಪದಗಳನ್ನು ಬರೆಯಿರಿ. ನಿಮ್ಮ ಮನೆಯಲ್ಲಿ ಸಮಾರ